सुहासिनी कार्यक्रम के मत स्वागत इलेडे क्रिसमस सेलेब्रेशन ग्रैंड सेलेब्रेशन नड़ीता है सो ना सेलेब्रेशन म्यूजिक डायरेक्टर स्टीफन जो मतलब मुंदोसोण बनी सर आवे ना मतलब निम्ब म्यूजिक डायरेक्शन बैंक स्पेशली फिल्मी करियर शुरुआत आव म्यूजिक डायरेक्टर आगे म्यूजिक डायरेक्टर आगे नन आक्चुअली नन रेकॉर्डिंग फील्ड के नन इंट्रोड्यूस साधु कोकिल ಅದಾದ ನಂತರ ನಾನು ಸಿ ಅಶ್ವಥ್ರ ಜೊತೆ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ ಚಿನ್ನಾರಿ ಮುತ್ತ ಮತ್ತು ಕೊಟ್ರಶಿ ಕನಸು ಅಂತ ಮತ್ತು ವಿ ಮನೋಹರ್ ಜೊತೆ ಜನಮದ ಜೋಡಿ ಹೀಗೆ ಸುಮಾರು ಸಿನಿಮಾಗಳು ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ ಹಂಸಲೇಖ ಸರ್ ಜೊತೆ 5 ವರ್ಷ ಇದೆ ನನಗೆ ಫಸ್ಟ್ ಬ್ರೇಕ್ ಕೊಟ್ಟವರು ಡೈರೆಕ್ಟರ್ ದಿನೇಶ್ ಬಾಬು ಅವರು ಪ್ರೇಮೋತ್ಸವ ಅಂತ 1998 ಅದು ಮಾಡಿದೆ ಅದು ಅದು ನಂದು ಫಸ್ಟ್ ಇಂಡಿಪೆಂಡೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಫಸ್ಟ್ ಫಿಲ್ಮ್ ಅದು ನನಗೆ ಪ್ರೇಮೋತ್ಸವ ನಂತರ ನೀವು ನಿಮ್ಮ ತುಂಬ ಮರಿಲಾಗದಂತ ಒಂದು ಪ್ರಾಜೆಕ್ಟ್ ಅಂದ್ರೆ ಯಾವುದು ಪ್ಯಾರಿಸ್ ಪ್ರಣಯ ಪ್ಯಾರಿಸ್ ಪ್ರಣಯ ನಾಗತಿಮ ಚಂದ್ರಶೇಖರ್ ಸರ್ ಅವರು ತುಂಬ ಚಾಲೆಂಜಿಂಗ್ ಅದು ಯಾಕಂದ್ರೆ ನಮಗೆ ಅದರಲ್ಲಿ ಅದರೊಳಗೆ ಏನಂದ್ರೆ ಟೋಟಲ್ ಸಬ್ಜೆಕ್ಟ್ ಮ್ಯೂಸಿಕಲ್ ಆಗಿತ್ತು ಮತ್ತೆ ನಮ್ಮ ಇಂಡಿಯನ್ ಮ್ಯೂಸಿಕ್ ಮತ್ತೆ ವೆಸ್ಟರ್ನ್ ಮ್ಯೂಸಿಕ್ ಎರಡನ್ನು ಕ್ಲಿಯರ್ ಆಗಿ ರೆಪ್ರೆಸೆಂಟ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ನನಗೆ ತುಂಬ ಚಾಲೆಂಜಿಂಗ್ ಅಂದ್ರೆ ನನಗೆ ನಾನು ಸ್ಟಡಿ ಮಾಡಿದಂತ ಸಬ್ಜೆಕ್ಟ್ಸ್ ಇವೆಲ್ಲ ಹಾಗಾಗಿ ವೆರಿ ಇಂಟ್ರೆಸ್ಟಿಂಗ್ ಟು ವರ್ಕ್ ಅದು ನೀವು ಅದರಲ್ಲಿ ನೋಡಿರ್ಬೋದು ಟ್ಯಾಪ್ ಡ್ಯಾನ್ಸ್ ಮಾಡಿದ್ದೀನಿ ಅದನ್ನು ನಮ್ಮ ಕರ್ನಾಟಕ ನಳಿನಿ ಕಾಂತಿರಾಗ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಮತ್ತು 1 ಫುಟ್ ಡಿಸ್ಟೆನ್ಸ್ ಅಂತ ಸುರೇಶ್ ಪೀಟ್ರು ಮತ್ತು ಜಸ್ಪಿಂದರ್ ನರುಲ್ಲಾ ಹಾಡಿದ್ದು ಅದರೊಳಗೆ BGMs ಅಲ್ಲೆಲ್ಲ ನಾವು ಸುಮಾರು ಮ್ಯೂಸಿಕ್ಸ್ನ ಪ್ಯಾಟರ್ನ್ಸ್ನ ಇನ್ವಾಲ್ವ್ ಮಾಡಿದ್ವಿ ಈವನ್ ನಮ್ಮ ಕರ್ನಾಟಕ ಜಾನಪದ ಗೀಗಿ ಪದ ಕೂಡ ಹಾಕಿದ್ದೀವಿ ಮತ್ತೆ ವೆಸ್ಟರ್ನ್ ಮ್ಯೂಸಿಕ್ ಎಲ್ಲನೂ ಮಾಡಿದ್ದೀವಿ ತುಂಬ ವೇರಿಯೇಷನ್ ಇದೆ ಮತ್ತು ರೋಮ್ ರೋಮ್ ಸಾಂಗ್ ಅದರೊಳಗೆ ನಾವು ಸ್ಪ್ಯಾನಿಷ್ ಫ್ಲೆಮೆಂಕೋ ಡ್ಯಾನ್ಸ್ ಯೂಸ್ ಮಾಡಿದ್ದೀವಿ ಹಂಗೇರಿಯನ್ ಡ್ಯಾನ್ಸ್ ಯೂಸ್ ಮಾಡಿ ಮ್ಯೂಸಿಕ್ ಯೂಸ್ ಮಾಡಿದ್ದೀವಿ ಆಮೇಲೆ ಬ್ಯಾಂಗ್ಳೂರ್ದು ಒಂದು ಕೊಯರ್ ಇದೆ ನೀಸಿಯ ಮಜೋಲಿ ಅಂತ ಅವ್ರನ್ನ ಬಳಸ್ಕೊಂಡು ಅದರೊಳಗೆ ಕೊಯರ್ ಮ್ಯೂಸಿಕ್ ಮಾಡಿದೆ ಅದಾದ ನಂತರ ನನ್ನ ಫೇವರೇಟು ಅದರೊಳಗೆ ಕೃಷ್ಣ ನೀ ಬೇಗನೆ ಬರೋ ಸಾಂಗ್ ಅದು ಇನ್ನೊಂದು ಏನಂದರೆ ಅದು ಸ್ಪೆಷಲ್ ಅಂದರೆ ಶ್ರೇಯಾ ಘೋಷಲ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಹಾಡಿದ್ದು ಅದು ಒಂದು ತುಂಬ ಚಾಲೆಂಜಿಂಗು ಮತ್ತು ಅದು ಒಂದು ಪ್ಯಾರಿಸ್ದು ಒಪೆರಾ ಮ್ಯೂಸಿಕ್ ಥರ ಓಪನಿಂಗ್ ಬೇಕು ಅಂತ ನಾಗ್ ತಿಳಿಸ್ ಅವ್ರು ಕೇಳಿದಾಗ ಹಾಗೇ ಮಾಡಿ ಕೊಯರ್ನೆಲ್ಲ ಯೂಸ್ ಮಾಡಿ ಮಾಡಿದ್ದೀನಿ ಅದು ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ವಂಡರ್ಫುಲ್ ಜರ್ನಿ ಮತ್ತು ಆ ಸಿನಿಮಾ ನನಗೆ ಸ್ಟೇಟ್ ಅವಾರ್ಡ್ ತಂದು ಕೊಡ್ತು ನನಗೆ ಓಕೆ ಅದು ಅಂದರೆ ಬ್ರೇಕಿಂಗ್ ನ್ಯೂಸ್ ಇರ್ಬೋದು ಈಗ ಕೆಲವು ನಾಯಕ ಆ ಥರ ಸುಮಾರು ಸಿನಿಮಾಗಳಿದ್ವಿ ಬಟ್ ಪ್ಯಾರಿಸ್ ಪ್ರಣಯ ಅದು ಮ್ಯೂಸಿಕ್ ನೀವು ಹೇಳಿದಂಗೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂದರೆ ಅಲ್ಲಿ ವೆರೈಟಿ ಜಾಸ್ತಿ ಇದೆ ಸೊ ಅದು ತುಂಬ ನಿಮಗೆ ಹಿಂಗೆ ಮ್ಯಾನೇಜ್ ಮಾಡೋಕೆ ಕಷ್ಟ ಆಯ್ತಾ ಅಥವಾ ಅದು ಎಷ್ಟು ಪ್ಲಾನಿಂಗ್ ಇತ್ತು ಅಂತ ಇಲ್ಲ ತುಂಬ ಒಳ್ಳೆ ಡಿಸ್ಕಷನ್ ಆಯಿತು ಸಿನಿಮಾ ಮುಂಚೆ ಸ್ಕ್ರಿಪ್ಟ್ ಲೆವೆಲಲ್ಲೇ ಏನನ್ನು ಎಲ್ಲಲ್ಲಿ ಬಳಸ್ಬೋದು ಅಂತ ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ ಮತ್ತು ನಾಗತಿಹಳ್ಳಿ ಸರ್ ಅವ್ರಿಗೆ ಚೆನ್ನಾಗಿ ಗೊತ್ತು ನನಗೆ ನಾನು ಇಂಡಿಯನ್ ಮ್ಯೂಸಿಕಲ್ಲು ಕ್ವಾಲಿಫಿಕೇಷನ್ ಇತ್ತು ಮತ್ತು ವೆಸ್ಟರ್ನಲ್ಲಿ ನನಗೆ ಟ್ರಿನಿಟಿ ಕಾಲೇಜ್ದು ಡಿಪ್ಲೊಮಾ ಇದೆ ಮತ್ತು ಬರ್ಕ್ಲಿ ಕಾಲೇಜ್ ಆಫ್ ಮ್ಯೂಸಿಕ್ದು ಮಾಸ್ಟರ್ಸ್ ಸರ್ಟಿಫಿಕೇಟ್ ಇದೆ ಸೊ ಅದೆರಡೂ ಗೊತ್ತಿದ್ದರಿಂದ ನನಗೆ ಇಷ್ಟವಾದ ಸಬ್ಜೆಕ್ಟ್ಸ್ ಅದು ಸೊ ಅದು ಭಾಳ ಚಾಲೆಂಜಿಂಗ್ ಆಗಿತ್ತು ಅದು ಎಷ್ಟು ಸಿಂಪಲ್ಲಾಗಿ ಜನರಿಗೆ ಪ್ರೆಸೆಂಟ್ ಮಾಡಬೇಕು ರೀಚ್ ಮಾಡ್ಬೋದು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದ ಕೆಲಸ ಅದು ಓಕೆ ತಮಿಳಿಗೂ ಕೂಡ ವರ್ಕ್ ಮಾಡಿರಲ್ಲ ಸರ್ ನೀವು ಹೌದು ಹೌದು ಓಕೆ ಅಂದರೆ ಅಲ್ಲಿ ಹೇಗಿತ್ತು ವರ್ಕ್ ಮಾಡುವಾಗ ಅಂತ ಆ ಸಂದರ್ಭ ಬಂದು ನಾನು ಎಮ್ ಆರ್ ರಮೇಶ್ ಅವ್ರದ್ದು ಸಂತೋಷ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ಆಗ ಎಮ್ ಆರ್ ರಮೇಶ್ ಬಂದು ಉದಯ್ ಕುಮಾರ್ ಆರ್ ವಿ ಉದಯ್ ಕುಮಾರ್ ಅಂತ ನೀವು ಕೇಳಿರ್ಬೋದು ಅವರು ಶಿಷ್ಯ ಎಮ್ ಆರ್ ರಮೇಶ್ ಅವರು ಯಜಮಾನ್ ಅಂತ ರಜನಿಕಾಂತ್ ಅದು ಬಂದಿತ್ತು ನೋಡಿ ಅದು ಡೈರೆಕ್ಟರ್ ಅವರು ಸೊ ನಾನು ಆ ಸಂತೋಷ ಮಾಡಬೇಕಾದ್ರೆ ಬಂದಿದ್ದರು ಮನೆಗೆ ರಮೇಶ್ ಅವ್ರ ಮನೆಗೆ ನಾವು ಅಲ್ಲೇ ಪ್ರೋಗ್ರಾಮ್ ಮಾಡ್ತಾಯಿದ್ವಿ ಆಗ ನಂದೊಂದು ಸಾಂಗು ನಮ್ಮ ಚೈತ್ರ ಹಾಡಿದ್ಲು ಸಾಂಗ್ ತುಂಬ ಒಳ್ಳೆ ಸಾಂಗು ಓ ಮೈ ಲವ್ ಅಂತ ಆ ಸಾಂಗನ್ನ ಕೇಳಿದ್ರು ಪ್ರೋಗ್ರಾಮ್ ಮಾಡ್ತಾಯಿದ್ವಿ ಕೇಳಿದ್ರು ಖುಷಿಯಾಗ್ಬಿಟ್ಟು ಏನಪ್ಪ ನಿನ್ನೆ ತಮಿಳ್ ಸಿನಿಮಲ್ಲಿ ಮಾಡ್ತೀಯಾ ಅಂತ ಹೇಳಿದ್ರು ಮಾಡ್ತೀನಿ ಸರ್ ಅಂತ ಹೇಳಿದೆ ಸರಿ ಹೋಗಿ ಒಂದು ವಾರಕ್ಕೆ ಅವರು ಅವ್ರು ಹೇಳಿದ ಮಾತಿನ ಪ್ರಕಾರ ಒಂದು ವಾರಕ್ಕೆ ಫೋನ್ ಮಾಡಿದ್ರು ಅಲ್ಲಿಂದ ಸೊ ಹೋದಾಗ ಅದು ಒಳ್ಳೆ ಸಿನಿಮಾ ಕರ್ಕ ಕಸಡರ ಅಂತ ಒಳ್ಳೆ ಸಿನಿಮಾ ಒಳ್ಳೆ ಸಾಂಗ್ಗಳು ಸಾಂಗ್ ನನಗೆ ಅಪ್ರಿಸಿಯೇಷನ್ ಸಿಕ್ತು ಮತ್ತು ನನಗೆ ಅಲ್ಲಿ ಕಣ್ಣದಾಸನ್ ಡೆಬ್ಯೂ ಅವಾರ್ಡ್ ಕೂಡ ಸಿಕ್ತು ಅಲ್ಲಿ ನಿಮಗೆ ಓಕೆ ಕರ್ಕ ಕಸಡರ್ ಅಂತ ಓಕೆ ನಿಮಗೆ ತುಂಬ ಇಷ್ಟ ಅಂತಂದರೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಥವಾ ಯಾವ ಥರದ ಸಂಗೀತ ಇಷ್ಟ ನಿಮಗೆ ಕಂಪೋಸ್ ಮಾಡೋದಕ್ಕೆ ನನಗೆ ವರ್ಲ್ಡ್ ಮ್ಯೂಸಿಕ್ ಇಷ್ಟ ಅಂದರೆ ಎಲ್ಲ ಮಿಕ್ಸ್ಚರ್ ಆಫ್ ಎಲ್ಲ ಒಳ್ಳೊಳ್ಳೆ ವರ್ಲ್ಡಲ್ಲಿರೋಂಥ ಎಲ್ಲ ಮ್ಯೂಸಿಕ್ನ ಮಿಕ್ಸ್ ಮಾಡಿ ಒಳ್ಳೊಳ್ಳೆ ಒಂದು ತುಂಬ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಇದೆ
ಅದೆಲ್ಲ ಮಿಕ್ಸ್ ಮಾಡಿ ಮಾಡೋದು ಇಷ್ಟ ನನಗೆ ನನಗೆ ಬೇಸ್ ಪ್ರಣಯದಲ್ಲಿ ಮಾಡಿದ್ರು ಅವರು ಮಾಡಿ ನನಗೆ ಶಾಸ್ತ್ರೀಯ ಸಂಗೀತ ನನಗೆ ಬಹಳ ಇಷ್ಟ ನನಗೆ ಕರ್ನಾಟಕ ಆಗಲಿ ಹಿಂದೂಸ್ತಾನಿ ಆಗಲಿ ಅದೇ ರೀತಿ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಕೂಡ ನನಗೆ ತುಂಬಾ ಇಷ್ಟ ನನಗೆ ಕ್ಲಾಸ್ ಕೂಡ ತಗೊಳ್ತೀರಾ ಸರ್ ನೀವು ಅಂದ್ರೆ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಏನು ಸ್ಪೆಷಾಲಿಟಿ ಅಂತ ಈಗ ನವೆಂಬರ್ 15 ಇಂದ ಲಾಂಚ್ ಮಾಡಿದೆ ಸ್ಟೀಫನ್ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಓಕೆ ಅದು ನನಗೆ ಸುಮಾರು ಒಂದು 5 ವರ್ಷದಿಂದ ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಹೇಳ್ತಾ ಇದ್ದರು ಸರ್ ಯಾಕಂದ್ರೆ ನಾನು ಮುಂಗಾರು ಮಳೆಗೆ ಮ್ಯೂಸಿಕ್ ಅರೇಂಜ್ಮೆಂಟ್ ಮಾಡಿದೆ ಅದೊಂದು ಹಿಸ್ಟರಿನೇ ಕ್ರಿಯೇಟ್ ಮಾಡ್ಬಿಡ್ತು ನಾನು ಮಾಡಿದ ಮ್ಯೂಸಿಕ್ ಅರೇಂಜ್ಮೆಂಟ್ ಹೌದು ನಾನು ಮಾಡಿದ ಗಿಟಾರ್ ಬೀಟ್ಸ್ ಅದೆಲ್ಲ ಅನಿಸುತ್ತಿದ್ದ ಸಾಂಗ್ ಎಲ್ಲ ಕಂಪೋಸ್ ಮಾಡಿದ್ರು ಇಟ್ ಬಿಕೇಮ್ ಎ ಹ್ಯೂಜ್ ಹಿಟ್ ಆಮೇಲೆ ತುಂಬಾ ಜನ ಸ್ಟೂಡೆಂಟ್ಸ್ ಅದನ್ನೆಲ್ಲ ಕೇಳಿ ಸರ್ ನಮಗೆ ಗೈಡೆನ್ಸ್ ಬೇಕು ಆ ತರ ಅರೇಂಜ್ ಮಾಡೋಕೆ ನಮಗೆ ಕಲಿಸ್ಕೊಡಂತ ಟೀಚರ್ಸ್ ಇಲ್ಲ ನೀವು ಒಂದು ಸ್ಕೂಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇನ್ಸ್ಪೈರ್ ಮಾಡಿ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು 5 ವರ್ಷ ಯೋಚನೆ ಮಾಡಿ ಯೋಚನೆ ಮಾಡಿ ಯಾಕಂದ್ರೆ ಸ್ಕೂಲ್ ಶುರು ಮಾಡಿದ್ರೆ ಅದು ಕಮಿಟ್ಮೆಂಟ್ ತುಂಬಾ ದೊಡ್ಡ ಕಮಿಟ್ಮೆಂಟ್ ಹಾಗಾಗಿ ಯೋಚನೆ ಮಾಡಿ ಅದು ಅದೇ ರೀತಿಯಲ್ಲಿ ಪಾಪ ತುಂಬಾ ಜನ ಸ್ಟೂಡೆಂಟ್ಸ್ ದೇ ಆರ್ ಕ್ರೇವಿಂಗ್ ಫಾರ್ ಲರ್ನಿಂಗ್ ಅಂದ ಆರ್ಟ್ ಆಫ್ ಅರೇಂಜ್ಮೆಂಟ್ ಮತ್ತೆ ಆರ್ಕೆಸ್ಟ್ರೇಷನ್ ಈಗ ಶುರು ಮಾಡಿದ್ದೀನಿ ಖಂಡಿತವಾಗ್ಲೂ ಇದೆ ನನಗೆ ಬರ್ಕ್ಲಿನಲ್ಲಿ ಮಾಸ್ಟರ್ಸ್ ಸರ್ಟಿಫಿಕೇಟ್ ಇನ್ ಅರೇಂಜಿಂಗ್ ಅಂಡ್ ಆರ್ಕೆಸ್ಟ್ರೇಷನ್ ಮಾಡಿದೆ ಅಲ್ಲಿ ಎಲ್ಲ ಪ್ರೊಫೆಸರ್ಸ್ ನನಗೆ ಕೇಳ್ತಾ ಇದ್ದಿದ್ದೆ ನಂದು ತುಂಬ ಇಷ್ಟಪಟ್ಟರು ಅವ್ರು ನನ್ನ ಫೈನಲ್ ಪ್ರಾಜೆಕ್ಟ್ಸ್ ಎಲ್ಲ ನೀನೇನೋ ಒಂದು ಸ್ಪೆಷಲ್ ಆಗಿ ಮಾಡೋ ಇದ್ರೆ ಏನು ವಾಟ್ ಯು ವಾಂಟ್ ಟು ಡು ಅಂತ ಕೇಳಿದ್ರು ನಾನು ಹೇಳಿದೆ ನಾ ರಾಗಾಸ್ನ ಇಟ್ಕೊಂಡು ರಾಗ ಬೇಸ್ಡ್ ಸಿಂಫೋನಿ ಒಂದು ಕಂಪೋಸ್ ಮಾಡೋಣ ಅಂತ ನನ್ನ ಡ್ರೀಮ್ ಅದು ಒಂದು ಸಿಂಫೋನಿ ಮ್ಯೂಸಿಕ್ ಅಂತ ನೀವು ಕೇಳಿರ್ಬೋದು ಮೊಜಾರ್ಟ್ ಬೀತಾ ಒಂದೆಲ್ಲ ಅದು ವೆಸ್ಟರ್ನ್ ಟ್ರೆಡಿಷನಲ್ ಇದೆ ಸೊ ನಮ್ಮ ಇಂಡಿಯನ್ ರಾಗಾಸ್ನ ಬೇಸ್ ಆಗಿಟ್ಕೊಂಡು ಒಂದು ಸಿಂಫೋನಿ ಕಂಪೋಸ್ ಮಾಡೋಣ ಅಂತ ನನ್ನ ಡ್ರೀಮ್ ಅದು ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಕ್ರಿಸ್ಮಸ್ ಹಬ್ಬದ ಮತ್ತೊಮ್ಮೆ ನಿಮಗೆ ಶುಭಾಶಯ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಸೊ ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಜೊತೆ ಇದ್ರು ಸ್ಟೀಫನ್ ಅವರು ಸೊ ಅವರ ಮ್ಯೂಸಿಕ್ ಕರಿಯರ್ ಬಗ್ಗೆ ಮಾತಾಡ್ತಿದ್ವಿ ಹಾಗೆಯೇ ಅವ್ರ ಜೊತೆಗೆ ನಾವು ಇವತ್ತು ಕ್ರಿಸ್ಮಸ್ ಹಬ್ಬದ ಸೆಲೆಬ್ರೇಷನ್ ಮಾಡ್ತೀವಿ ತುಂಬಾ ಗ್ರ್ಯಾಂಡ್ ಆಗಿ ಸೊ ನಿಮಗೆಲ್ಲ ಕೂಡ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ ಮ್ಯಾರಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಸುಹಾಸಿನಿಯ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಎನ್ನ ಹೃದಯದ ಕದವ ಕಟ್ಟುತ್ತಿಹನು ದೇವ ಕಂದ ಮುದ್ದು ಕಂದ ಎನ್ನ ಹೃದಯದ ಕದವ ಕಟ್ಟುತ್ತಿಹನು ದೇವ ಕಂದ ಮುದ್ದು ಕಂದ ಚೆಲ್ಲುತ್ತಹೂನಗೆ ತುಂಬಿ ಆನಂದ ಕಂದನ ಕಂಡ ಕ್ಷಣ ತುಂಬಿ ಎನ್ನ ಮನ ಹಾಡಿತು ಹರುಷಗಾನ ಸಾರಿತು ಕ್ರಿಸ್ತ ಜನನ ಮನೆ ಮಾಡು ಈ ನನ್ನ ಹೃದಯದಲ್ಲಿ ನನ್ನೇ ಸುದೇವ ಕಂದ ನನ್ನೇ ಸುದೇವ